ಹಾಯ್ ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲತಾಸ್ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಇವತ್ತು ಧನಿಯಾ. ಈ ಧನಿಯಾದ ಒಂದು ಪರಿಣಾಮಕಾರಿಯಾದ ಒಂದು ಔಷಧಿಗಳಲ್ಲಿ ಹೇಳಿ ಮಾಡಿಸಿದಂಥ ಒಂದು ಕಾಳು ಬೀಜ. ಇದು ನಮ್ಮ ಅಡುಗೆ ಮನೆಯಲ್ಲಿ ರಾಜ ಅಂತಲೇ ಹೇಳ್ಬೋದು. ಇದನ್ನು ನಾವು ಎಲ್ಲ ಅಡುಗೆಗೂ ಉಪಯೋಗಿಸ್ತೀವಿ. ಇದನ್ನು ಸಂಸ್ಕೃತಿಯಲ್ಲಿ ಕೌಸ್ತುಂಬರ ಅಂತಾರೆ, ಧಾನ್ಯಕ ಅಂತಾರೆ, ಹಿಂದಿಯಲ್ಲಿ ಧನಿಯಾ, ತಮಿಳಲ್ಲಿ ಕೊತ್ತಂಬರಿ, ತೆಲುಗಲ್ಲಿ ಧನಿಯಾಲು, ಇಂಗ್ಲೀಷಲ್ಲಿ ಕೊರಿಯಂಡರ್ ಸೀಡ್ಸ್. ಈ ಕೊತ್ತಂಬರಿ ಬೀಜ ಸಾಂಬಾರ ಪದಾರ್ಥಗಳಲ್ಲಿ ಪ್ರಮುಖ ಸ್ಥಾನ ಇದೆ ಸ್ನೇಹಿತರೆ. ಕೊತ್ತಂಬರಿ ಶೀತವೀರ್ಯ, ಇದು ಶೀತ ಪಿತ್ತ ಶಾಮಕ, ಇದು ಅಗ್ನಿದೀಪಕ ಅಂತೀವಿ, ಪಾಚಕ ಶಕ್ತಿ ಹೊಂದಿದೆ, ಕ್ರಿಮಿಗಳು ದೋಷ ಮಾಡುತ್ತೆ, ಮೂತ್ರ ವಿಕಾರಗಳನ್ನು ಶಮನಗೊಳಿಸುತ್ತೆ, ಹಾಗೆ ಬಾಯಾರಿಕೆ ವಾಕರಿಕೆಗಳಲ್ಲಿ ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮೆದುಳಿನ ವಿಕಾರಗಳನ್ನು ಶಮನಗೊಳಿಸುವಲ್ಲಿ ಎತ್ತಿದ ಕೈ, ತಂಪನ್ನುಂಟು ಮಾಡುತ್ತೆ. ಕೊತ್ತಂಬರಿ ಸೊಪ್ಪು ಬೀಜಗಳಲ್ಲಿ ತನ್ನದೇ ಆದ ಒಂದು ಪರಿಮಳನ ಹೊಂದಿರುತ್ತೆ. ಕೊತ್ತಂಬರಿಯಲ್ಲಿ ಎ ಅನ್ನಾಂಗ ಹೆಚ್ಚಾಗಿರುತ್ತೆ. ಇದು ಸೌಂದರ್ಯವರ್ಧಕ ಗುಣವೂ ಕೂಡ ಹೌದು ಸ್ನೇಹಿತರೆ. ಇದು ಜಠರ ದೋಷಗಳನ್ನು ನಿವಾರಿಸಿ ಜೀರ್ಣಶಕ್ತಿ ಕೂಡ ಹೆಚ್ಚಿಸುತ್ತೆ, ಕಣ್ಣಿನ ದೋಷಗಳನ್ನು ಕೂಡ ನಿವಾರಿಸುತ್ತೆ, ಹೃದಯಕ್ಕೆ ಹಿತಕರವೂ ಕೂಡ ಆಗಿದೆ. ಈ ಧನಿಯಾದಲ್ಲಿ ಪಿತ್ತಶಾಮಕ, ದಾಹಶಾಮಕ, ಹಾಗೆ ಜೀರ್ಣಕಾರಕ, ಕಫನಾಶಕ ಗುಣಗಳಿರ್ತವೆ. ನರಗಳ ದೌರ್ಬಲ್ಯತೆ ಕೂಡ ಹೋಗಲಾಡಿಸಿ ನವ ಚೈತನ್ಯ ಉಂಟು ಮಾಡುವಂಥ ಸೌಮ್ಯ ಗುಣಗಳಿದ್ದಾವೆ ಇದರಲ್ಲಿ. ಈ ಕೊತ್ತಂಬರಿ ಬೀಜ ಥೈರಾಯ್ಡ್ಗೆ ಹೇಳಿ ಮಾಡಿಸಿದಂಥ ಒಂದು ಧನಿಯ ಕಷಾಯ ಒಂದು ಮಾಡೋಣ ಸ್ನೇಹಿತರೆ. ಈಗ ನಾವು ಕಷಾಯಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಈಗ ಒಂದು ಬಾಣಲಿ ಇಟ್ಟಿದ್ದೀನಿ, ನಾವು ಅದನ್ನು ಲೈಟಾಗಿ ಸ್ವಲ್ಪ ಧನಿಯಾನ ಹುರ್ಕೊಳ್ಬೇಕಾಗುತ್ತೆ. ನಾವು ಈ ಥರ ಲೈಟಾಗಿ, ನಾವು ತೀರಾ ಕಪ್ಪಗಾಗಬಾರ್ದು, ತೀರಾ ಲೈಟಾಗಿ ಹುರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ಥರ ನಾವು ಈ ಕೊತ್ತಂಬರಿ ಬೀಜನ ಹುರಿದು ಪುಡಿ ಮಾಡಿದಂಥ ಒಂದು ಪುಡಿನ ಜೇನುತುಪ್ಪದೊಂದಿಗೆ ಬೆರೆಸಿ ಬಾಯಲ್ಲಿ ಹಿಡಿದಿಟ್ಕೊಂಡು ಸ್ವಲ್ಪ ಹೊತ್ತು ತನಕನು ಹಾಗೆ ಇಟ್ಕೊಂಡ್ರೆ ಆ ಬಾಯಿ ಹುಣ್ಣು ಕೂಡ ನಿವಾರಣೆ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಆ ಥರದ ಒಂದು ಅದ್ಭುತವಾದ ಒಂದು ಧನಿಯಾ ಬೀಜ ಇದು. ಈಗ ಇದು ಬೀಜ ಹುರಿದಾಗಿದೆ, ಇದನ್ನು ನಾವು ಇಳಿಸ್ಕೊಳ್ಳೋಣ. ಒಂದು ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದಮೇಲೆ ನಾವೀಗ ಮಿಕ್ಸಿಗೆ ಹಾಕ್ಕೊಂಬರೋಣ. ಈ ಮಿಕ್ಸಿಗೆ ಹಾಕ್ಕೊಂಡು ಬಂದು ಬೀಜ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಪುಡಿ ಮಾಡ್ಕೊಂಡು ಬಂದಂಥದ್ದೇ ನಾನು ಜೇನುತುಪ್ಪದಲ್ಲಿ ಬೆರೆಸಿ ಬಾಯಲ್ಲಿ ಇಟ್ಕೊಂಡ್ರೆ ಹುಣ್ಣು ವಾಸಿ ಆಗುತ್ತೆ ಅಂತ ಹೇಳೋದು. ಈ ಸ್ವಚ್ಛ ನೋಡಿ, ಈ ಥರ ನೈಸಾಗಿ ನೋಡಿ, ಇಷ್ಟು ಪುಡಿ ಆಗುತ್ತೆ ನೋಡಿ. ಇನ್ನೂ ನೈಸಾಗಿ ಮಾಡ್ಬೋದು ನೋಡಿ, ಇಷ್ಟು ಪುಡಿ ಆಗುತ್ತೆ. ಈ ಪುಡಿನ ನಾವೀಗ ಕಷಾಯಕ್ಕೆ ಹಾಕೋಣ. ಈಗ ಈ ಕೊತ್ತಂಬರಿ ಬೀಜದ ಚೂರ್ಣಕ್ಕೆ, ಈ ಪುಡಿ ಮಾಡಿದ್ದೀವಲ್ಲ ಚೂರ್ಣಕ್ಕೆ, ಒಂದು ಚಮಚ ಜೇನುತುಪ್ಪ ಅಥವಾ ಕಲ್ಲು ಸಕ್ಕರೆ ಸೇರಿಸಿ ಉರಿ ಮೂತ್ರ ತಡೆಗೋಸ್ಕರ, ಈ ಇತರ ಮೂತ್ರ ತಡೆಗೋಸ್ಕರ, ಉರಿ ಮೂತ್ರ ಆಗಲಿ, ತಡದ ಬರೋವಂಥ ಮೂತ್ರಕ್ಕೋಸ್ಕರ ಆಗಲಿ, ಯಾವುದೇ ಮೂತ್ರಕ್ಕೋಸ್ಕರ ಆಗಲಿ, ಈ ಥರ ಮೂತ್ರ ಸಂಬಂಧಿ ರೋಗಗಳಿಗೆ ಇದನ್ನು ಕುಡಿದ್ರೆ ಈ ಮೂತ್ರ ಸಂಬಂಧ ರೋಗಗಳು ವಾಸಿಯಾಗುತ್ತೆ ಸ್ನೇಹಿತರೆ. ಹಾಗೆಯೇ ಈ ಒಂದು ಕೊತ್ತಂಬರಿ ಬೀಜದ ಕಷಾಯದಿಂದ ನಾವು ಕಣ್ಣುಗಳನ್ನು ತೊಳಿತಾ ಇದ್ದರೆ ಕಣ್ಣು ಉರಿ, ಕಣ್ಣು ನೋವು, ಕಣ್ಣು ಬಾವು ಕೂಡ ಶಮನ ಆಗುತ್ತೆ. ಕಣ್ಣುಗಳ ದೋಷಗಳ ನಿವಾರಣೆಗೆ ಈ ಒಂದು ಕೊತ್ತಂಬರಿ ಬೀಜದ ಕಷಾಯದಿಂದ ಕಣ್ಣುಗಳು ಆವಾಗವಾಗ ತೊಳಿತಾ ಇರಬೇಕಾಗುತ್ತೆ ಸ್ನೇಹಿತರೆ. ಈಗ ಕೊತ್ತಂಬರಿ ಬೀಜದ ಕಷಾಯ ರೆಡಿ ಇದೆ, ಇದನ್ನು ನಾವು ಸೋಸ್ಕೊಳ್ಳೋಣ. ಸೋಸ್ಕೊಂಡು ಇದೇ ಥರ ಕಷಾಯವನ್ನು ಕೊತ್ತಂಬರಿ ಬೀಜ ಹಾಗೂ ಜೀರಿಗೆ ಬಡೆಸೊಪ್ಪು ಹಾಕಿ ಕಷಾಯ ಮಾಡಿ ಒಂಚೂರು ಏಲಕ್ಕಿ ಪುಡಿ ಹಾಕಿ ಕುಡಿದ್ರೆ ಅಜೀರ್ಣ ವಾಕರಿಕೆ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಈಗ ಈ ಥರ ಇದು ಬರೀ ಧನಿಯಾದಾಯಿತು, ಥೈರಾಯ್ಡಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ಕಷಾಯ ಸ್ನೇಹಿತರೆ, ಧನಿಯಾ ಕಷಾಯ. ಈಗ ಇದಕ್ಕೆ ತಣ್ಣಗಾದಮೇಲೆ ಹಾಕಬೇಕಾಗುತ್ತೆ ಜೇನುತುಪ್ಪ, ಬಿಸಿ ಇದ್ದವಾಗ ಹಾಕಬಾರ್ದು. ಸ್ವಲ್ಪ ಉಗುರು ಬೆಚ್ಚಿಗಾದಮೇಲೆ ಇದಕ್ಕೆ ನೀವು ಜೇನುತುಪ್ಪನಾದರೂ ಹಾಕ್ಕೊಂಡು ಕುಡಿಬೋದು ಅಥವಾ ಕಲ್ಲು ಸಕ್ಕರೆನಾದರೂ ಹಾಕ್ಕೊಂಡು ಕುಡಿಬೋದು. ನಾನೀಗ ಕಲ್ಲು ಸಕ್ಕರೆ ಹಾಕ್ತಾಯಿದ್ದೀನಿ, ನೀವು ಜೇನುತುಪ್ಪನಾದ್ರೂ ಹಾಕ್ಕೊಳ್ಬೋದು.
ಅದಕ್ಕೆ ಬೇಕಾದಂಥ ನೀವೀಗ ಇದನ್ನು ನೀವು ಶುಗರ್ ಇದ್ದಂಥವರು ಇದನ್ನು ಸ್ಕಿಪ್ ಮಾಡಿದ್ರೆ ಹಾಗೆ ಕುಡಿಬೋದು. ಹಾಳು ಹೊಟ್ಟೆಯಲ್ಲಿ ನೀವು ಇದನ್ನು ಕುಡಿತಾ ಬಂದ್ರೆ ಅಂದರೆ ಉರಿ ಮೂತ್ರ ಆಗಲಿ, ತಡೆ ತಡೆದು ಬರೋವಂಥ ಒಂದು ಮೂತ್ರ ಸಂಬಂಧ ರೋಗಗಳಾಗಲಿ, ಯಾವುದೇ ಅಂಗೈ ಅಂಗಾಲು ಉರಿ ಬಾಯಾರಿಕೆ ದಾಹನಗಳು ಪಚನಶಕ್ತಿ ಕ್ರಿಯೆ ನಿಂತು ಹೋಗಿರೋದಂತಾಗಲಿ, ಯಾವುದೇ ಒಂದು ಸಂಬಂಧ ರೋಗಗಳಾಗಲಿ ಪರಿಹಾರ ಸಿಗುತ್ತೆ ಸ್ನೇಹಿತರ ಧನಿಯಾದ ಕಷಾಯದಿಂದ. ಇದನ್ನು ನೀವು ಕುಡಿತಾ ಬಂದ್ರಿ ಅಂದರೆ ಒಂದು ವಾರದೊಳಗಡೆ ಉರಿ ಮೂತ್ರ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು, ಬಾಯ್.